ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತು. ನಿಮ್ಮ ಮುಜೀಬ್ ನಿಮ್ಮ ಜೊತೆ ಮತ್ತೊಂದು ಹೊಸ ವಿಷಯದೊಂದಿಗೆ ಈ ವಿಡಿಯೋದಲ್ಲಿ ಬಂದಿದ್ದೇನೆ. ಸ್ನೇಹಿತರೆ, ಇವತ್ತಿನ ನನ್ನ ವಿಷಯ ಮಾತುಗಳನ್ನು ಸ್ಪಷ್ಟವಾಗಿ ಮಾತನಾಡಬೇಕು. ಅಸ್ಪಷ್ಟ ಮಾತುಗಳಿಂದ ಬಹಳಷ್ಟು ಸಂಬಂಧಗಳು, ಬಹಳಷ್ಟು ವ್ಯವಹಾರಗಳು ನಷ್ಟದ ಕಡೆ ಮುಖ ಮಾಡುತ್ತವೆ. ಕಾರಣ, ಇವತ್ತಿನ ಒಂದು ಸ್ಪಷ್ಟವಾದ ಮಾತುಗಳ ಬಗ್ಗೆ ಹೇಳುವುದಕ್ಕಿಂತ ಮುಂಚೆ ನಾವು ಇವತ್ತು ಚರ್ಚೆ ಮಾಡುವುದು ಮತ್ತು ನಮ್ಮ ಈ ಮುಜೀಬುರ್ ರಹಮಾನ್ಜಿ ಪೇಜ್ನ ಉದ್ದೇಶ ಏನಂದ್ರೆ ಪಾಸಿಟಿವ್ ಸಜೆಷನ್ಸ್ಗಳನ್ನು ಕೊಡುವುದು, ಎಲ್ಲರಿಗೂ ಪಾಸಿಟಿವ್ ಥಿಂಕರ್ಸ್ಗಳನ್ನಾಗಿ ಮಾಡುವುದು ಈ ಪೇಜ್ನ ಉದ್ದೇಶವಾಗಿದೆ. ಸೊ ಸ್ನೇಹಿತರೆ, ನಾವು ಇವತ್ತು ಯೋಚನೆ ಮಾಡ್ತೇವೆ, ನಾವು ಇವತ್ತು ಸಮಾಜದಲ್ಲಿ ಹೈಟೆಕ್ ಯುಗದಲ್ಲಿ ನಾವು ಬದುಕ್ತಾ ಇದ್ದೇವೆ, ನಮ್ಮ ಸಮಾಜದಲ್ಲಿ ಬಹಳಷ್ಟು ತಾಂತ್ರಿಕತೆಯಿಂದ ಕೂಡಿದೆ, ಎಲ್ಲವೂ ಹೈಟೆಕ್ ಕಡೆಯಿಂದ ಕೂಡಿದೆ, ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಯೋಚನೆಗಳನ್ನ ಮಾಡ್ತೇವೆ. ಬಟ್ ನಮ್ಮ ಸಂಸಾರದಲ್ಲಿರ್ತಕ್ಕಂತಹ ಆತ್ಮೀಯತೆಯನ್ನು ನಾವು ಕಳೆದುಕೊಳ್ತಾ ಇದ್ದೇವೆ, ಮಾನವೀಯ ಮೌಲ್ಯಗಳನ್ನ ನಾವು ಪತನವಾಗುವುದನ್ನ ಇವತ್ತು ನೋಡ್ತಾ ಇದ್ದೇವೆ. ಬಟ್ ಕಿಂಚಿತ್ತು ಕೂಡ ಯೋಚನೆ ಇವತ್ತು ನಮ್ಮಲ್ಲಿ ಇಲ್ಲ. ಇವತ್ತು ನಾವು ಸಹೋದರತ್ವ ಭಾವನೆಯನ್ನು ತೆಗೆದು ಹಾಕಿದ್ದೇವೆ, ಬಟ್ ನಾವು ಯೋಚನೆಗಳನ್ನು ಮಾಡ್ತಾ ಇಲ್ಲ. ಸ್ನೇಹಿತರೆ, ಇವತ್ತಿನ ಭಾವನಾತ್ಮಕ ಒಂದು ಸಂದೇಶಗಳನ್ನು ನಾವು ಕೊಡ್ತಾ ಇಲ್ಲ. ನಮ್ಮ ಪೇಜಿನ ಉದ್ದೇಶ ಕೂಡ ಅದೇ ಆಗಿದೆ, ನಾವು ಪಾಸಿಟಿವ್ ಸಜೆಷನ್ಸ್ ಗಳನ್ನ, ಪಾಸಿಟಿವ್ ಥಿಂಕರ್ಸ್ ಗಳನ್ನ ನಿರ್ಮಾಣ ಮಾಡಬೇಕು, ಉತ್ತಮ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗಿದೆ. ಸ್ನೇಹಿತರೆ, ಹಿಂದಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ವಿ ಉಪಾಧ್ಯಾಯರಿಗೆ ಎಲ್ಲಾ ವಿದ್ಯಾರ್ಥಿಗಳು ಗೌರವ ಮತ್ತು ಭಕ್ತಿಯಿಂದ ತಮ್ಮ ಅಭಿವ್ಯಕ್ತವನ್ನು ಹೇಳ್ತಾ ಇದ್ರು. ಬಟ್ ಇಂದಿನ ದಿನಗಳಲ್ಲಿ ಉಪಾಧ್ಯಾಯರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳೇ ಬೆದರಿಸುವ ಒಂದು ಕಾಲ ಇವತ್ತು ಕಾಣ್ತಾ ಇದ್ದೇವೆ. ಹಿಂದಿನ ದಿನಗಳಲ್ಲಿ ತಪ್ಪದೇ ಶಾಲೆಯ ಪ್ರಾರ್ಥನೆಯನ್ನ ಎಲ್ಲರೂ ಪಾಲ್ಗೊಳ್ಬೇಕಾಗಿತ್ತು, ಇವತ್ತು ಅದು ಪ್ರಾರ್ಥನೆ ಮಾಡುವುದೇ ತಪ್ಪು ಎನ್ನುವ ಅಂಶವು ಮತ್ತು ಬರುವ ಹಾಗೆ ಇವತ್ತು ಸನ್ನಿವೇಶಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಿಂದಿನ ದಿನಗಳಲ್ಲಿ ಹಬ್ಬ ಹರಿದಿನಗಳೆಂದರೆ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ರು, ಬಟ್ ಇಂದಿನ ದಿನಗಳಲ್ಲಿ ಗಪ್ಚುಪ್ಪಾಗಿ ಎಲ್ಲ ಹಬ್ಬ ಹರಿದಿನಗಳು ನಡೀತಾ ಇದ್ದಾವೆ. ಯಾಕೆ ಇವೆಲ್ಲವೂ ಆಗುವುದಕ್ಕೆ ಕಾರಣ, ಇವತ್ತಿನ ಮಾನವೀಯ ಮೌಲ್ಯಗಳನ್ನು ಪತನಗೊಳ್ತಾ ಇದ್ದಾವೆ, ನಾವು ಇದರ ಬಗ್ಗೆ ಯೋಚನೆಯೇ ಮಾಡ್ತಾ ಇಲ್ಲ. ಸ್ನೇಹಿತರೆ, ಅದಕ್ಕೋಸ್ಕರ ನಮ್ಮ ಮಾತುಗಳು ಸ್ಪಷ್ಟವಾಗಿರ್ಬೇಕು, ನಮ್ಮ ಸಂಬಂಧಗಳು ಚೆನ್ನಾಗಿರ್ಬೇಕು. ನಮ್ಮ ಮಾತುಗಳು ಅಸ್ಪಷ್ಟವಾಗಿದ್ದಾಗ ಎಷ್ಟೆಲ್ಲ ತೊಡಕುಗಳು ಅನುಭವಿಸುತ್ತವೆ ಅನ್ನುವುದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ನಿಮ್ಮ ಮುಂದೆ ಇಡ್ತೇನೆ. ಒಬ್ಬ ವ್ಯಕ್ತಿ ತನ್ನ ಮಡದಿಯ ಜೊತೆಗೆ ತನ್ನ ತವರ್ ಮನೆಗೆ ಹೋಗ್ತಾ ಇರ್ತಾನೆ. ಅಂತಹ ಒಂದು ಸಂದರ್ಭದಲ್ಲಿ ಆ ಗಂಡನಿಗೆ ತನ್ನ ಮಾವನ ಜೊತೆ ಒಂದು ಸಣ್ಣ ಭಿನ್ನಾಭಿಪ್ರಾಯ ಇರುತ್ತೆ, ತಗಾದೆ ಇರುತ್ತೆ. ಬಸ್ ನಲ್ಲಿ ಹೋಗುವ ಮುನ್ನ ಅವನು ಒಂದು ಘಾಟ್ನಲ್ಲಿ ಆ ಬಸ್ ಸಂಚರಿಸ್ತಾ ಇರುತ್ತೆ. ಅವನು ಒಂದು ಸ್ಥಳದಲ್ಲಿ ಇಳಿತಾರೆ ಗಂಡ ಹೆಂಡತಿ. ಬಟ್ ಅವರು ಇಳಿದ ನಂತರ ಕೆಲವೇ ಕಿಲೋಮೀಟರ್ ದೂರ ಹೋಗಿರುತ್ತೆ, ಅಷ್ಟರಲ್ಲಿ ಆ ಬಸ್ ಮೇಲೆ ಒಂದು ಅಗಾಧವಾದಂತಹ ಒಂದು ದೊಡ್ಡ ಮರ ಬೀಳುತ್ತೆ. ಅದರಿಂದ ಎಷ್ಟೋ ಜನ ಸಾಯ್ತಾರೆ, ಕೆಲವೊಬ್ರು ಬದುಕುಳಿತಾರೆ. ಆ ಘಟನೆಯನ್ನು ನೋಡಿದಂತಹ ಗಂಡ ತನ್ನ ಮಡದಿಗೆ ಹೇಳ್ತಾನೆ, ಬಹುಶಃ ನಾವು ಕೂಡ ಅದೇ ಬಸ್ ನಲ್ಲಿ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಹೇಳಿ ಹೇಳ್ತಾನೆ. ಇದನ್ನು ಗಮನಿಸಿದ ಹೆಂಡತಿ ಸಿಟ್ಟಿನಿಂದ ಹೇಳ್ತಾಳೆ, ಯಾಕೆ ನಾವು ತವರ್ ಮನೆಗೆ ಹೋಗುದಕ್ಕಿಂತ ನಾವಿಲ್ಲಿ ಸತ್ತಿದ್ರೆ ಒಳ್ಳೇದೇನು? ನಿಮ್ಗೆ ಬರೋಕೆ ಇಷ್ಟವಿಲ್ಲದಿದ್ದರೆ ನೀವು ಹೇಳ್ಬಹುದು, ಆದ್ರೆ ದರಿದ್ರ ಮಾತುಗಳನ್ನ ಆಡ್ಬಾರ್ದು, ಸುಮ್ನಿರಿ, ಬಾಯಿ ಮುಚ್ಚಿ ಅಂತ ಹೇಳಿ ಗಂಡನಿಗೆ ಸಿಟ್ ಮಾಡ್ತಾಳೆ. ಗಂಡ ವಿವರಿಸ್ತಾನೆ, ನನ್ನ ಅರ್ಥ ಅದಲ್ಲ, ಬದಲಾಗಿ ನಾವು ಇಲ್ಲಿ ಇಳಿಯದೆ ಇದ್ದರೆ ಆ ಬಸ್ ಇನ್ನೂ ಕೂಡ ಸ್ಪೀಡ್ ಆಗಿ ಮುಂದೆ ಹೋಗ್ಬೋದಿತ್ತು, ಆ ಬಸ್ ಮೇಲೆ ಆ ಮರ ಕೂಡ ಬೀಳ್ತಾ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹೇಳಿದೆ ಅಂತ ಹೇಳಿ ಸಮಜಾಯಿಸಿ ಹೇಳ್ತಾನೆ. ಸ್ನೇಹಿತರೆ, ಯಾಕೆ ನಾನು ಈ ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟಿದ್ದೇನೆ ಅಂದ್ರೆ, ಇವತ್ತಿನ ದಿನಗಳಲ್ಲಿ ನಮ್ಮ ಮಾತುಗಳು ಅಸ್ಪಷ್ಟವಾಗಿರುವುದಕ್ಕೆ ಸಂಬಂಧಗಳು ಕೆಡ್ತಾ ಇದ್ದಾವೆ, ಇವತ್ತಿನ ಮಾನವೀಯ ಮೌಲ್ಯಗಳು ಹದಗೆಡ್ತಾ ಇದ್ದಾವೆ, ಇವತ್ತು ಸಹೋದರತ್ವ ಭಾವನೆ ಹೋಗ್ತಾ ಇದೆ, ಇವತ್ತು ಆತ್ಮೀಯತೆ ಅನ್ನುವುದು ನಮ್ಮ ಸಂಸಾರದಲ್ಲಿ ಕಾಣ್ತಾ ಇಲ್ಲ, ಎಷ್ಟು ಕುಟುಂಬಗಳು ಒಡೆದೋಗ್ತಾ ಇದ್ದಾವೆ. ಕಾರಣ, ಮಾನವೀಯ ಮೌಲ್ಯಗಳನ್ನು ಇವತ್ತು ಪತನವಾಗುವುದನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಸ್ನೇಹಿತರೆ, ನಮ್ಮ ಮಾತುಗಳನ್ನು ಸುಸ್ಪಷ್ಟವಾಗಿ, ಸಂಬಂಧಗಳನ್ನು ಬೆಳೆಸುವುದಕ್ಕಾಗಿ ನಾವು ಮಾತುಗಳನ್ನು ಸುಸ್ಪಷ್ಟವಾಗಿ ಮಾತನಾಡಬೇಕು. ಅಂದಾಗ ನಮ್ಮ ಸಮಾಜ ಉತ್ತಮವಾಗಿರ್ತದೆ, ನಮ್ಮ ಕುಟುಂಬದಲ್ಲಿ ಆತ್ಮೀಯತೆ, ಸಹೋದರತ್ವ ಎಲ್ಲವೂ ಕೂಡ ಇರ್ತದೆ. ಅದಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯವರಾಗಿ ಒಳ್ಳೆತನವನ್ನು ಯೋಚಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡುತ್ತೇನೆ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ವಿಷಯದಲ್ಲಿ ನಿಮ್ಮ ಜೊತೆ ಬರ್ತೇನೆ. ಸ್ನೇಹಿತರೆ, ಅಲ್ಲಿವರೆಗೂ ನಮಸ್ಕಾರ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತ್.